ಓ ಬಾಬಾ ಬಾಬಾ. ಇವಳು ಯಾಕಲಿ ಬರ್ಕೊಂಡ್ಲು? ಈ ದಿನಕ್ಕೋಸ್ಕರ ತಾನೆ ನೀ ಕಾಯ್ಕೊಂಡಿದ್ದು. ನೀವಿಬ್ರು ಸೇರಿ ನಾಟಕ ಮಾಡಿ ಅಪ್ಪ ಅಮ್ಮ ಕಟ್ಕೊಂಡು ಹೆಂಡತಿ ಮನ್ಸನ್ನು ನೋಯಿಸಿದ್ದು. ಬಾಬಾ ಆಯ್ತು, ಇನ್ನ ನಿಮ್ ದಾರಿಗೆ ಯಾರೂ ಅಡ್ಡಿ ಬರಕ್ಕಿಲ್ಲ. ನನ್ನ ಸೊಸೆನ ನಾನು ಕರ್ಕೊಂಡು ಹೋಗ್ತೀನಿ. ಇವಳ ಜೊತೆ ಸಂಸಾರ ಮಾಡೋ ಯೋಗ್ಯತೆ ಇವನ್ಗಿಲ್ಲ ಬಿಡು. ಈ ಕೆಲ್ಸನ ಮುಂಚೆನೆ ಮಾಡಿದ್ರೆ ಇಷ್ಟೆಲ್ಲ ರಂಪ ಚೀರಾಟಗಳು ಆಗ್ತಾನೆ ಇರಲಿಲ್ವಲ್ಲ. ಏ ಹೆಣ್ಣೆ, ಹೆಣ್ಣು ಅನ್ನಕ್ಕೂ ಮನ್ಸು ಬರಕ್ಕಿಲ್ಲ. ಆ ಗುಣ ಯಾವುದು ನಿಂತಾವಿಲ್ಲ ಬಿಡು. ಒಂದೇ ಒಂದ್ ಮಾತು, ನನ್ ಸೊಸೆ ತವ ಆಡಿದ್ರೆ ನನ್ ಕೋಪ ಏನು ಅಂತ ನೀನ್ ನೋಡ್ಬೇಕಾಯ್ತದೆ. ಅವಳ ಜೊತೆ ಮಾತಾಡೋದಲ್ಲ, ಅವಳ ಎದುರಿಗೆ ನಿಲ್ಲಕ್ಕೂ ನಿಂಗೆ ಯಾವ ಯೋಗ್ಯತೆನೂ ಇಲ್ಲ. ಗ್ಯಾರಿ, ವಾಟ್ ಇಸ್ ದಿಸ್? ಇಷ್ಟೆಲ್ಲ ಮಾತು ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ಯಾ? ಪಾಪ, ನಿನ್ ಮಾತಿಗೆ ಇಲ್ಲಿ ಬೆಲೆನಾದ್ರೂ ಎಲ್ಲಿದೆ ಹೇಳು? ನಿನ್ ಬದುಕಿರ್ಬೇಕಾದ್ರೆ ನಿನ್ ತಿತಿ ಮಾಡ್ದು ಅಂತಾರೆ ಇವರು. ಮಾತಾಡೋದೆಲ್ಲ ವೇದ ಅಂತ, ಮಾಡೋದೆಲ್ಲ ಇಂತ ರಾಧ ಅಂತ. ಏ ಸನಿಯಾ, ನಿನ್ ಪೊಗರಿನ ಮಾತು ಏನೇ ಇದ್ರು ಎಲ್ಲ ನಿನ್ ಗಾರಿ ತಾವಿಟ್ಕೋ. ನಮ್ಮತ್ತೆ ತಾವ ನೀನ್ ಬಾಲ ಬಿಚ್ಚಕ್ ಬಂದೋ ಹೆಂಗೋ ನಾನು ಕೆಟ್ಟವಳು ಅನ್ನಿಸ್ಕೊಂಡು ಹೋಯ್ತೀವಿ. ಈಗ ನಿಜವಾಗ್ಲೂ ನಿನ್ ಕಾಲು ಮುರಿದು ಕೈ ಕೊಟ್ಟು ಹೋಯ್ತೀನಿ. ಗ್ಯಾರಿ, ನಾನು ನಿನ್ನ ಹತ್ರ ಮಾತಾಡ್ತಾ ಇರೋದು, ಮಗ ಸತ್ತ ಅಂತ ತಿತಿ ಮಾಡಿ ಹೋಗ್ತಿದಾರಲ್ವಾ, ನಿನ್ ಪಾಲಿಗೆ ಬರ್ಬೇಕಾಗಿರೋ ಪಿತೃಾರ್ಜಿತ ಆಸ್ತಿ ಇದೆಯಲ್ಲ, ಅದನ್ನು ಕೊಟ್ಟೋಗೋ ಕೇಳು.